ಗಟ್ ಅಥವಾ ಕರುಳು ದೇಹದ ಬುದ್ಧಿವಂತ ಭಾಗ ಅಲ್ಲ, ಅಲ್ಲಿರೋದು ಬರೀ ತ್ಯಾಜ್ಯ. ನಿಜ. ಅದು ನಿಮ್ಮ ದೇಹದ ಅತ್ಯಂತ ಬುದ್ಧಿವಂತ ಭಾಗ ಅಲ್ಲ. ಗಟ್ ಫೀಲಿಂಗ್ ಅನ್ನೋದು ಇದ್ಯಾಕೆ ಬಂದಿದೆ ಅಂದ್ರೆ, ನೀವು ಒಂದು ಮಟ್ಟದ ಸಂದಿಗ್ಧತೆನ ಎದುರಿಸುವಾಗ ಭಯ ಆಗತ್ತೆ. ಭಯ ಆದಾಗ ಕರುಳಿನಲ್ಲಿ ಚಲನೆ ಉಂಟಾಗತ್ತೆ. ಯಾಕಂದ್ರೆ ಭಯ ಮತ್ತು ಮಲವಿಸರ್ಜನೆ ನಡುವೆ ಸಂಬಂಧ ಇದೆ. ಶಿಟ್ ಸ್ಕೇರ್ಡ್ ಅನ್ನೋದು ಅದಕ್ಕೆ ನಿಜಕ್ಕೂ ಸಂಬಂಧ ಇದೆ. ಹಾಗಾಗಿ ಅನಿರ್ಧಾರತೆ ಮತ್ತು ಸ್ವಲ್ಪ ಭಯ ನಿಮ್ಮೊಳಗೆ ಉಂಟಾದಾಗ ಹೊಟ್ಟೆಯಲ್ಲಿ ಒಂದು ರೀತಿಯಲ್ಲಿ ಚಲನೆ ಆಗತ್ತೆ. ಅದನ್ನು ಬುದ್ಧಿವಂತ ಚಲನೆ ಅಂದುಕೋಬೇಡಿ. ಅದರ ಜೊತೆ ಒಂದು ಮಟ್ಟದ ಭಯ ಅಂದರೆ ಅಪಾಯನ ಗ್ರಹಿಸ್ತೀರಿ. ಆಗ ನೀವು ಜಾಗೃತರಾಗ್ತೀರಿ. ಅಪಾಯ ಎದುರಾದಾಗ ಅನೇಕ ಜನರು ತಮ್ಮ ಇಡೀ ಜೀವನದಲ್ಲಿ ಕಂಡಿರದಷ್ಟು ಚುರುಕುತನವನ್ನು ಅನುಭವಿಸ್ತಾರೆ. ನಿಮಗೆ ಕಾರ್ ಅಥವಾ ಬೈಕ್ ಆಕ್ಸಿಡೆಂಟ್ ಆಗಿತ್ತ ಅಥವಾ ಸೈಕಲಿಂದ ಬಿದ್ದಿದ್ರ, ಇನ್ನೇನು ಢಿಕ್ಕಿ ಹೊಡಿಬೇಕು ಅಂದಾಗ ಅಥವಾ ಮೇಲಿಂದ ಕೆಳಗೆ ಬೀಳ್ತೀರಿ ಅನ್ನೋವಾಗ, ಇನ್ನೇನು ಬೀಳ್ತೀವಿ ಅನ್ನೋ ಆ ಕ್ಷಣಗಳು, ಬಿದ್ದರೆ ಬಹುಶಃ ಬದುಕಲ್ಲ, ಆದರೆ ಬೀಳ್ತೀನಿ ಅಂದುಕೊಂಡಾಗ ಆ ಕ್ಷಣಗಳು ನೆನಪಿನಲ್ಲಿ ಹಾಗೇ ಉಳಿಯತ್ವೆ ಯಾವಾಗಲೂ. 30 ವರ್ಷಗಳ ನಂತರನೂ ಆ ಘಟನೆ ನೆನಪಿರುತ್ತೆ, ಯಾಕಂದ್ರೆ ಅಷ್ಟು ಸ್ಪಷ್ಟವಾಗಿತ್ತು ಆ ಕ್ಷಣ, ಅಷ್ಟು ಜಾಗೃತರಾಗಿದ್ರಿ. ಅಪಾಯ ಎಚ್ಚರಿಕೆಯನ್ನು ತರುತ್ತೆ ಅಥವಾ ಅಪಾಯದ ಗ್ರಹಿಕೆ ಎಚ್ಚರಿಕೆಯನ್ನು ತರುತ್ತೆ. ಅದರಿಂದಾಗಿ ನೀವು ಸ್ವಲ್ಪ ಉತ್ತಮವಾಗಿ ನೋಡಬಹುದು ಬೇರೆ ಸಂದರ್ಭಗಳಿಗಿಂತ. ಈ ಗಟ್ ಫೀಲಿಂಗ್ ಬಂದಿದ್ದು ಹೀಗೆ. But believe me, gut is not the most intelligent part of your body. It's better to use your brain. ಕರುಳು ನಿಮ್ಮ ದೇಹದ ಬುದ್ಧಿವಂತ ಭಾಗ ಅಲ್ಲ, ಮೆದುಳನ್ನು ಬಳಸುವುದು ಉತ್ತಮ. ಹಾಗಾಗಿ ಮೆದುಳನ್ನು ಬಳಸಿದಾಗ ಒಂದು ಮಟ್ಟದ ಬುದ್ಧಿಶಕ್ತಿ ಇದೆ, ಅದು ಪರಿಸ್ಥಿತಿನ ನಿಭಾಯಿಸೋಕೆ ನೋಡುತ್ತೆ ನಿಮ್ಮದೇ ಬುದ್ಧಿಶಕ್ತಿಯಿಂದ. ಹಾಗೆ ಬೇರೆಯವರಿಂದ ಬಂದ ಮಾಹಿತಿಗಳಿವೆ, ಇವೆರಡನ್ನ ತೂಗಿ ನೋಡೋಕೆ ಗೊತ್ತಿರಬೇಕು. ಎಲ್ಲ ಪರಿಸ್ಥಿತಿಯಲ್ಲೂ ನನ್ನದೇ ಏನೋ ಮಾಡ್ತೀನಿ ಅನ್ನೋದು ಮೂರ್ಖತನ. ಎಲ್ಲಾ ಸಲ ಬೇರೆಯವರು ಹೇಳ್ಕೊಟ್ಟಿದ್ದನ್ನೇ ಮಾಡ್ತೀನಿ ಅನ್ನೋದು ಕೂಡ ಮೂರ್ಖತನ. ಎರಡರ ನಡುವೆ ಸರಿಯಾದ ಸಂತುಲನ ಇಲ್ಲ. ಅದು ಚಟುವಟಿಕೆಯ ಸ್ವರೂಪನ ಜೊತೆಗೆ ನಿಮ್ಮ ಬುದ್ಧಿಶಕ್ತಿ ಎಷ್ಟಿದೆ ಹಾಗೂ ಎಷ್ಟು ಮಾಹಿತಿ ಇದೆ ಅನ್ನೋದನ್ನು ಅವಲಂಬಿಸಿದೆ. ಮಾಹಿತಿನ ಎಷ್ಟರ ಮಟ್ಟಿಗೆ ನಂಬಬಹುದು ಅಥವಾ ಅವುಗಳಿಗಿಂತ ಬುದ್ಧಿಶಕ್ತಿಯನ್ನು ಹೆಚ್ಚು ನಂಬಬೇಕಾ ಅನ್ನೋದಕ್ಕೆ ಸರಿಯಾದ ನಿರ್ಣಯ ಇಲ್ಲ. ಇದು ಪ್ರತಿ ವ್ಯಕ್ತಿಗೆ ಪ್ರತಿ ಪರಿಸ್ಥಿತಿಯಲ್ಲಿ ಭಿನ್ನವಾಗಿರುತ್ತೆ. ನೀವಿದನ್ನು ಒಂದು ಕೌಶಲ ಅನ್ನಬಹುದು, ಆದರೆ ನಾನು ಹಾಗನ್ನಲ್ಲ. ಯಾಕಂದರೆ ಜನರು ಅದನ್ನ ಕಲಿಯಬಹುದು ಅಂದ್ಕೋತಾರೆ. ಕೌಶಲವಾಗಿದ್ದರೆ ಕಲಿಸಬಹುದು, ಇದು ಯಾರಿಂದಲೋ ಕಲಿಯುವಂಥದ್ದಲ್ಲ. ಇದು ನೀವು ನಿಧಾನವಾಗಿ ವಿಕಸಿತವಾಗುವುದು. ನಿಮ್ಮ ಬುದ್ಧಿಶಕ್ತಿ ನಿಮ್ಮಲ್ಲಿರೋ ಮಾಹಿತಿಗಳಿಗಿಂತ ಎಷ್ಟರ ಮಟ್ಟಿಗೆ ಹೆಚ್ಚು ನಂಬಲರ್ಹವಾದ್ದು ಅನ್ನೋದನ್ನು ಸ್ವತಃ ನೀವೇ ನಿರ್ಧರಿಸಬೇಕು. ನನ್ನ ಬಳಿ ಏನೇ ಮಾಹಿತಿ ಬಂದರೂ ಮೊದಲು ಅದನ್ನು ತಳ್ಳಿಹಾಕಿ ನನ್ನದೇ ಬುದ್ಧಿಶಕ್ತಿಯಿಂದ ಅದನ್ನು ನೋಡ್ತೀನಿ. ನನ್ನ ಬುದ್ಧಿಶಕ್ತಿಗೆ ಅದನ್ನು ಕಂಡುಕೊಳ್ಳೋಕೆ ಆಗದೇ ಇದ್ದಾಗ ಮಾತ್ರ ಇತರ ಮಾಹಿತಿಗಳನ್ನು ನೋಡ್ತೀನಿ. ಯಾಕಂದರೆ ನನ್ನಲ್ಲಿ ಮಾಹಿತಿಗಳನ್ನು ರಾಶಿ ಹಾಕ್ಕೊಂಡು ಬುದ್ಧಿಶಕ್ತಿಯನ್ನು ಪೂರ್ವಗ್ರಹ ಪೀಡಿತವಾಗಿಸಿ ಏನನ್ನೋ ನೋಡೋಕೆ ಇಷ್ಟ ಇಲ್ಲ. ಎಲ್ಲವನ್ನೂ ಅದು ಹೇಗಿದೆಯೋ ಹಾಗೆ ನೋಡೋಕೆ ಬಯಸ್ತೀನಿ. ಅದು ಕೆಲಸ ಮಾಡದೇ ಇದ್ರೆ, ನನ್ನ ಬುದ್ಧಿಶಕ್ತಿ ಅಷ್ಟು ಹರಿತವಾಗಿಲ್ಲದಿದ್ದರೆ, ಮುಂದೆ ಸಾಗೋಕೆ ದಾರಿ ಸಿಗದಿದ್ದಾಗ ಮಾತ್ರ ಬೇರೆಯವರ ಮಾಹಿತಿಗಳ ಕಡೆ ನೋಡ್ತೀನಿ. ಎಲ್ಲರೂ ಇದನ್ನೇ ಪಾಲಿಸಬೇಕಾಗಿಲ್ಲ. ಇದು ವೈಯಕ್ತಿಕ ಮತ್ತು ಪ್ರತಿ ಪರಿಸ್ಥಿತಿಯಲ್ಲಿ ಬೇರೆ ಬೇರೆ ರೀತಿ ಇರುತ್ತೆ. ಎಲ್ಲ ಪರಿಸ್ಥಿತಿಯಲ್ಲಿ ಒಂದೇ ರೀತಿ ಇರಲ್ಲ. ನಾನು ಅಪರಿಚಿತ ದೇಶದಲ್ಲಿ ಡ್ರೈವ್ ಮಾಡುವಾಗ GPSನಲ್ಲಿ ಮಹಿಳೆಯ ಧ್ವನಿ ಬರುತ್ತೆ, ಆಕೆ ಎಡಕ್ಕೆ ತಿರುಗಿ ಬಲಕ್ಕೆ ತಿರುಗಿ ಅಂತ ಏನೇ ಹೇಳಿದ್ರು ಹಾಗೆ ಮಾಡ್ತೀನಿ. ನನ್ನದೇ ಬುದ್ಧಿ ಓಡಿಸಲ್ಲ, ಸರಿನಾ? ಎಲ್ಲಿ ಕಾರ್ಯನಿರ್ವಹಿಸ್ತಿದ್ದೀರಿ ಅನ್ನೋದ್ರ ಮೇಲೆ ಈ ತೀರ್ಮಾನನ ನೀವೇ ತಗೋಬೇಕು.